ನಾನು ಅದಕ್ಕೆ ಹೇಳ್ತಾ ಇರೋದು ಈ ಡಬ್ಲ್ಯೂ ಎಸ್ ಇರಲಿ ಕೈ ಹಾಕಿರೋದು ಇದೆಲ್ಲ ಬೇರೆ ಒಂದು ಭಾಗ ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ತೀರ್ಮಾನ ಆಗೋಗಿದ್ದಾವೆ ರಿಸರ್ವೇಷನ್ ಅಂತಕ್ಕಂಥದ್ದು 50% ಮೀರಬಾರದು ಅಂತ ಇದೆ ಕೆಲವು ಕೋರ್ಟ್ಗಳಲ್ಲಿ ಈಗ ತಮಿಳುನಾಡು 67 ಎಷ್ಟೋ ಪರ್ಸೆಂಟ್ ಮಾಡ್ಕೊಂಡಿದ್ದಾರೆ ಕೋರ್ಟ್ನಲ್ಲಿದೆ ಅದನ್ನು ಕೋರ್ಟ್ನಲ್ಲಿ ತೀರ್ಮಾನ ಆಗದೇ ಇರತಕ್ಕಂಥ ರೀತಿಯಲ್ಲಿ ತಮಿಳುನಾಡು ಸರ್ಕಾರದವರು ಅವ್ರು ಯಾಕೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತೀರ್ಪು ಬಂದಿಲ್ಲ ಅದಿನ್ನು ಕೋರ್ಟ್ನಲ್ಲಿದೆ ಇದು ನೋಡಿ ನಾನು ನಾನು ನೋಡಿ ಇಲ್ಲಿ 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 ಒಂದು ನಿಮಿಷ ಇರಿ ಈಗ ಪ್ರಬಲ ಕೋಮುಗಳೇನಿದ್ದಾವೆ ಏನು ಅವರು ಎಲ್ಲರೂ ಈಗ ಸ್ಥಿತಿವಂತರಿದ್ದಾರಾ ಹೌದಪ್ಪ ಇದೆಲ್ಲ ಮಾಡಬೇಕಾದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಮಾಡಿದಂತ ಸರ್ಕಾರದ ಆದೇಶಗಳು ಇವತ್ತು ಆ ಆದೇಶಗಳು ಜಾರಿಗೆ ಬರಬೇಕಲ್ಲ ಅಲ್ಲಿ ಬರಬೇಕು ಸುಮ್ಮನೆ ಬರೀ ಘೋಷಣೆ ಮಾಡಿದ್ರೆ ಆಗಲ್ಲ ಜಾರಿಗೆ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಂವಿಧಾನದ ವ್ಯವಸ್ಥೆಯ ಇನ್ಸ್ಟಿಟ್ಯೂಷನ್ಗಳೇನಿದೆ ಆ ಇನ್ಸ್ಟಿಟ್ಯೂಷನ್ಗಳು ಒಪ್ಪಿಗೆ ಕೊಡಬೇಕಲ್ಲ ಅದಕ್ಕೆ ನಾನು ಹೇಳೋದು ಬಿ ಜೆ ಪಿಯವರು ಇವತ್ತು ಜನತೆಗೆ ಇವತ್ತು ಯಾವುದೋ ಒಂದು ಕನ್ನಡಪ್ರಭ ಪತ್ರಿಕೆಯಲ್ಲಿ ನೋಡಿದೆ ಒಂದು 6 ಪೇಜೋ 8 ಪೇಜೋ ನಮ್ಮ ಮಾಜಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳದು ಏನು ಕಲರ್ಫುಲ್ ಫೋಟೋಗಳಾಕಿ ಏನು ಯಾರು ಮಾಡದೇ ಇರೋ ಸಾಧನೆ ಮಾಡಿಬಿಟ್ಟಿದ್ದಾರೆ 3 ವರ್ಷದಲ್ಲಿ ಅಂತೇಳಿ ಒಂದು 6 ಪೇಜೋ 8 ಪೇಜೋ ನೋಡಿದೆ ಜಾಹೀರಾತನ್ನು ಮಣ್ಣು ಇಕ್ಕಬೇಕು ಇವರು ಆ ಜಾಹೀರಾತು ಇಟ್ಕೊಂಡು ಅಲ್ಲಿ ಗ್ರೌಂಡ್ ರಿಯಾಲಿಟಿಗೆ ಹೋದ್ರೆ ಗೊತ್ತಾಗುತ್ತೆ ಈ 3 ವರ್ಷದಲ್ಲಿ ಈ ರಾಜ್ಯ ಎಲ್ಲಿಗೆ ತಗೊಂಡು ಹೋಗೋರೆ ಅಂತೇಳಿ ಪಾಪ ಹೇಳೋದಲ್ಲ ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆ ಮಾಡ್ಕೊಂಡು ಕೂತವನೇ ಅಸೆಂಬ್ಲಿಗೆ ಹೋಗಿದೆ ಅಂತೇಳಿ ಕಾಮೆಂಟ್ಸ್ ಮಾಡಿದ್ರಲ್ಲ ಇವತ್ತು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಏನು ಹೇಳೋರೆ ಗೌರವವೋ ಅಗೌರವವೋ ಮುಂದಿನ ದಿನಗಳಲ್ಲಿ ಸತ್ಯಾಂಶ ಹೊರಗೆ ಬರುತ್ತೆ ನಾನು ಒಂದು ನಿಮಿಷ ಅದು ನನಗೆ ಸರ್ಕಾರವೇ ಬರಲಿಲ್ಲವಲ್ಲ ನನ್ನ ಮುಂದೆ ಯಾರೂ ಬಂದೇನು ಹೇಳಿಲ್ವಲ್ಲ ನನ್ನ ನಿಲುವು ನನ್ನ ನಿಲುವು ಈ ನಾಡಿನಲ್ಲಿ ಇರ್ತಕ್ಕಂಥ ಬಡತನ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ ಎಲ್ಲ ಸಮಾಜದಲ್ಲೂ ಬಡತನ ಅಂತಕ್ಕಂಥದ್ದು ಇದೆ ಈಗಾಗಲೇ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾವ ಸಮಾಜಗಳಿಗೆ ಯಾವ್ಯಾವ ಮೀಸಲಾತಿ ಕೊಟ್ಟರು ಅವತ್ತಿನ ಪ್ರಾರಂಭಿಕ ಹಂತದಲ್ಲಿ ಆಯಾ ಸಮಾಜಗಳಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜು ಆ ಒಂದು ಮೀಸಲಾತಿ ವ್ಯವಸ್ಥೆಯಿಂದ ಸರ್ಕಾರಗಳು ಆ ಒಂದು ಕುಟುಂಬಗಳನ್ನು ಮೇಲೆತ್ತಿದ್ದಾರೆ ಸಮಾಜಗಳನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇದು ಇವೆಲ್ಲ ಡೀಟೇಲ್ ಇನ್ಕ್ವೈರಿ ರಿಸರ್ಚ್ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಕೆಲವೇ ಕೆಲವು ಇಡೀ ಮಂದಿ ಮೀಸಲಾತಿಯನ್ನು ಪಡೆದವರೇ ಮತ್ತೆ ಮತ್ತೆ ಪುನಃ ಆ ಮೀಸಲಾತಿಯ ಉಪಯೋಗ ಮಾಡಿಕೊಂಡು ವೈಯಕ್ತಿಕವಾದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿರೋದು ಬೇರೆ ಆ ಮೀಸಲಾತಿ ವ್ಯವಸ್ಥೆ ಒಳಗೆ ಆದರೆ ಈ ಮೀಸಲಾತಿ ಅಂತಕ್ಕಂಥದ್ದು ಆ ಧ್ವನಿ ಇಲ್ಲದಿರತಕ್ಕಂಥ ವರ್ಗ ಮತ್ತು ಈ ಸಮಾಜದಲ್ಲಿ ಬದುಕ್ತಕ್ಕಂಥದ್ರಲ್ಲಿ ಯಾವ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾದಂಥ ರೀತಿಯಲ್ಲಿ ಆ ಎಲ್ಲ ಸಮಾಜಗಳು ಆ ಸಮಾಜದ ಪ್ರತಿ ಕುಟುಂಬಗಳು ಬಲಾಢ್ಯವಾಗಿ ಶಕ್ತಿಯುತವಾಗಿ ಬೆಳಿಬೇಕಲ್ಲಿ ಅವರಿಗೆ ಅದು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನಾನು ಹೇಳ್ತಕ್ಕಂಥದ್ದು ನಂತರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೀನಿ ಯಾವ್ಯಾವ ಸಮಾಜಕ್ಕೆ ಏನು ಮೀಸಲಾತಿ ಕೊಡಬೇಕು ಅಂತೇಳಿ ಇಲ್ಲಿ ಇರ್ತಕ್ಕಂಥದ್ದು ನನ್ನ ಮುಂದೆ ಇವತ್ತು ಈ ಒಂದು ದೇಶದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕಷ್ಟ ಇದೆ ಕಷ್ಟ ಇದೆ ಇವ್ರು ಹೋಗ್ತಿರ್ತಕ್ಕಂಥ ಮಾರ್ಗ ಎಲ್ಲಿಯವರೆಗೆ ಕ್ಯಾಪಿಟಲ್ ಅಸೆಟನ್ನು ಇವರು ದ್ವಿಗುಣಗೊಳಿಸ್ಕೊಳ್ಳಲ್ಲ ಬರೀ ಸಾಲ ಮಾಡಿ ಇವತ್ತು ಅದನ್ನು ಬೇರೆ ಬೇರೆ ರೀತಿ ದುರ್ಬಳಕೆ ಮಾಡ್ಕೊಂಡ್ರೆ ಅದು ದೇಶದ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಒಂದು ಅಂತಿಮವಾದಂಥ ಒಂದು ಕೆಟ್ಟ ಪರಿಣಾಮ ಬೀರತಕ್ಕಂಥದ್ರಲ್ಲಿ ಸಂಶಯ ಇಟ್ಕೋಬೇಡಿ ಇವತ್ತು ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ನಡೀತಾ ಇದೆ ಅಂತೇಳಿ ಒಂದು ಸರ್ಕಾರದ ಕೆಲಸ ಅವಾರ್ಡ್ ಕೊಡಬೇಕಾದ್ರೆ ಏನು ನಡೀತಿದೆ ಅಂತ ಮೊನ್ನೆ ನಿಮ್ಮ ಸಿ ಎ ಜಿಯವರು ಯಾರೋ ಒಂದು ರಿಪೋರ್ಟ್ ಕೊಟ್ಟವ್ರಲ್ಲ ಪಿ ಎಸ್ ಸಿಯವರು ಸಿ ಎ ಜಿಯವರು ಒಂದು ರಿಪೋರ್ಟ್ ಕೊಟ್ಟವ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈಗ 1,36,000 ಕೋಟಿ ಅನ್ನೋದು ಇದಕ್ಕೆ ಆಡಳಿತಾತ್ಮಕ ಮುಂಜಾನೆ ಕೊಟ್ಕೊಂಡ್ರು ಅದು ಕೊಟ್ಟಿರೋದು ಯಾಕೆ ಕೊಟ್ಕೊಂಡವ್ರೆ ಹಿಂದಿನ ಸರ್ಕಾರದಲ್ಲೂ ಕೊಟ್ಟರು ಇಲ್ಲೂ ಕೊಟ್ಟರು ಕೊಟ್ಟಿದ್ದಾಕೆ ಚುನಾವಣೆ ಟೈಮಲ್ಲಿ ಯಾವನ 4 ಜನ ಕಾಂಟ್ರಾಕ್ಟ್ರ್ಗಳಿಗೆ ತುಪ್ಪ ಸರ್ವ್ ಬಿಟ್ಟು ದುಡ್ಡು ಕೊಡ್ತೀವಿ ನಿಮಗೆ ಕೆಲಸ ಕೊಡ್ತೀವಿ ಅಂತ
ಈ ಚುನಾವಣೆ ನಡೆಸೋದಕ್ಕೆ ದುಡ್ಡು ವಸೂಲಿ ಮಾಡಬೇಕಲ್ಲ. ಈಗ 136,000 ಕೋಟಿ ಈಗ ಆಲ್ರೆಡಿ ಅಪ್ರೂವಲ್ ಕೊಟ್ಕೊಂಡವರಲ್ಲ, ಹಿಂದೆ ಇದ್ದ ಕಾಂಗ್ರೆಸ್ ಸರ್ಕಾರ, ಈಗಿನ ಬಿ ಜೆ ಪಿ ಸರ್ಕಾರ, ಇನ್ನೂ ಅರಿಯರ್ಸ್ ಬಿಲ್ ಎಷ್ಟು ಇಟ್ಕೊಂಡಿದ್ದಾರೆ ಒಂದೊಂದು ಇಲಾಖೆಯಲ್ಲಿ ಕೆಲಸ ಮಾಡಿರೋದಕ್ಕೆ. ಈ 136,000 ಕೋಟಿ ಅಪ್ರೂವಲ್ ಕೊಟ್ಕೊಂಡಿರೋದಕ್ಕೆ ಇವತ್ತು ಸರ್ಕಾರದಲ್ಲಿ ಪ್ರತಿ ವರ್ಷ ನೀರಾವರಿ ಇಲಾಖೆಗೆ ಎಷ್ಟು ಹಣ ಹಂಚಿಕೆ ಮಾಡ್ತಾ ಇದ್ದಾರೆ? 8,000 ಕೋಟಿ 9,000 ಕೋಟಿ ವರ್ಕು. ಇವತ್ತು ಒಂದು ಎಷ್ಟು ವರ್ಷ ಬೇಕು 136,000 ಕೋಟಿ ಇವತ್ತು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ? ಇದು ನಡೀತಾ ಇರತಕ್ಕಂಥದ್ದು. ಜಿ ಎಸ್ ಟಿ ಸಂಗ್ರಹದಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿದ್ದೇವೆ. ಆದರೆ ನಮ್ಮ ರಾಜ್ಯದ ಜನತೆ ಕಟ್ಟತಕ್ಕಂಥ ತೆರಿಗೆ ಹಣ ನಮ್ಮ ರಾಜ್ಯದ ಜನತೆಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ಏನು ನನ್ನ ಮುಖ್ಯಮಂತ್ರಿಗಳು ಹೇಳೋರಲ್ಲ, ಹಣಕಾಸು ಆಯೋಗದಿಂದ ನಮಗೆ ಅನ್ಯಾಯ ಆಗಿದೆ. ಮುಖ್ಯಮಂತ್ರಿಗಳ ಹೇಳಿಕೆನೆ, ಹಣಕಾಸು ಆಯೋಗದಿಂದ ನಮಗೆ ಅನ್ಯಾಯ ಆಗಿದೆ. ಇಲ್ಲಿ ವಿಧಾನಸಭೆಯಲ್ಲಿ ಹೇಳಿದ್ರೆ ಆಯ್ತಾ? ಹೋಗಲ್ಲಿ ನರೇಂದ್ರ ಮೋದಿ ಮುಂದೆ ಕೂತ್ಕೋಬೇಕಲ್ಲ, ದಮ್ಮು ತಾಕ ತಲೆ ತೋರಿಸ್ಬೇಕಲ್ವ ಇವರು?